ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಗಾಗಿ ಬಹಳ ಕಾತರದಿಂದ ಕಾಯ್ತಾ ಇದೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಕ್ಯಾಲೆಂಡರ್ ನಲ್ಲಿ ಡೇಟ್ ಗಳನ್ನ ನೋಡಿ ಇದರಲ್ಲಿ ರೌಂಡ್ ಮಾಡ್ಕೊಂಡು ಬರ್ತಾ ಇದೆ ಇನ್ನು ಎಷ್ಟು ದಿನ ಉಳಿತು ಒಂದ್ ದಿನ ಉಳಿತಾ ಎರಡು ದಿನ ಉಳಿತಾ ಮೂರ್ ದಿನ ಉಳಿತಾ ನಾಲ್ಕು ದಿನ ಉಳಿತಾ ಅನ್ನೋದನ್ನ ನಾನು ಟಿಕ್ ಮಾಡ್ಕೊಂಡು ಬರ್ತಾ ಇದೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇನ್ ರಿಸಲ್ಟ್ ಯಾವಾಗ ಬರುತ್ತೆ ಇನ್ ರಿಸಲ್ಟ್ ಯಾವಾಗ ಬರುತ್ತದೆ ರಿಸಲ್ಟ್ ಬರುವಂತ ದಿನಾಂಕ ಯಾವಾಗಿದೆ ಮತ್ತು ವಿವಿಧ ಪತ್ರಿಕೆಗಳಲ್ಲಿ ಏನ್ ಹೇಳ್ತಾ ಇದೆ ರಿಸಲ್ಟ್ ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂತ ಮಾಹಿತಿ ಏನ್ ಬರ್ತಾ ಇದೆ ಅಂತ ಹೇಳಿ ಬಹಳ ಕಾತರದಿಂದ ಕಾತರದಿಂದ ಕಾಯ್ತಾ ಇರುವಂತದ್ದಾಗಿರುತ್ತೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದಿರುವಂತದ್ದು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಿಜಲ್ಟ್ಗಾಗ್ನು ಸಹ ಬಹಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇರುವಂತದ್ದು ಆಗಿರ್ತದೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನ ಅಂದ್ರೆ ಮೌಲ್ಯಮಾಪನ ಪ್ರಕ್ರಿಯೆ ನಡೀತಾ ಇದೆ ಹೇಗೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮತ್ತು ರಿಸಲ್ಟ್ ನ ದಿನಾಂಕ ಯಾವಾಗಿದೆ ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಈ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಿಸಿದಂತೆ ಹೊಸದಾಗಿರುವಂತಹ ಅಪ್ಡೇಟ್ಸ್ಗಳು ಮಂಡಳಿಯಿಂದ ಏನ್ ತಿಳಿದು ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ವಿಡಿಯೋ ಮಾಡಿರುವಂಥದ್ದು ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತಿದೆ ಈ ವಿಡಿಯೋ ಸಹ ವೀಕ್ಷಿಸಿಕೊಂಡು ಬರಬಹುದಾಗಿರುವಂತದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಡೆದಿರುವಂತದ್ದಾಗಿದೆ ಈ ಪರೀಕ್ಷೆನ ನೀವು ಈಗಾಗಲೇ ಯಶಸ್ವಿಯಾಗಿ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದು ಆಗಿದೆ ಈ ಒಂದು ಮೌಲ್ಯಮಾಪನ ಪ್ರಾರಂಭವಾಗಿರುವಂತಹ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು वैल्यूएशन प्रक्रिया ಪ್ರಾರಂಭವಾಗಿರುವಂತದ್ದಾಗಿದೆ ಈಗ ಪೇಪರ್ ಚೆಕ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುವಂತದಾಗಿದೆ ಬಹುತೇಕ ಎಲ್ಲರೂ ಸಹ ಮೌಲ್ಯಾಪನಕ್ಕೆ ಹಾಜರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಮಂಡಳಿಯಿಂದ ತಿಳಿದು ಬಂದಿರುವಂತದಾಗಿದೆ ಕೆಲವರಷ್ಟೇ ಗೈರು ಹಾಜರಾಗಿರುವಂತದ್ದು ವಿವಿಧ ಕಾರಣಗಳಿಗೋಸ್ಕರ ಗೈರು ಹಾಜರಾಗಿರುವಂತಹ ಮೊದಲ ದಿನವೇ ಈ ಒಂದು ಮೌಲ್ಯಾಪನ ಚಟುವಟಿಕೆಗೆ ಎಲ್ಲರೂ ಬಹುತೇಕ ಹಾಜರಾಗಿರುವಂತದ್ದು ಒಂದು ಮುಂದಿನ ಹತ್ತರಿಂದ ಹನ್ನೊಂದು ದಿನಗಳಲ್ಲಿ ಮೌಲ್ಯಾಪನ ಮುಕ್ತಾಯದ ಗುರಿಯನ್ನ ಮಂಡಳಿ ನಿಗದಿಪಡಿಸಿಕೊಂಡಿರುವಂತದಾಗಿದೆ ಇದರ ಒಳಗಡೆ ಈ ಒಂದು ಮೌಲ್ಯಾಪನ ಚಟುವಟಿಕೆ ಮುಗಿಸಬೇಕು ಅಂದಾಗ ಇಲ್ಲಿ ಬೇರೆ ಬೇರೆ ರೀತಿಯ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಇದು ಅಲ್ಲದೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಸಹ ಮೌಲ್ಯಾಪನ ಚಟುವಟಿಕೆ ನಡೀಬೇಕಾಗಿರುವಂತದ್ದಾಗಿರ್ತದೆ ಕೆಲವೊಂದಿಷ್ಟು ವಿಷಯಗಳಿಗೆ ಮೌಲ್ಯಾಪಕರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಇನ್ನೊಂದು ಕೆಲವೊಂದಿಷ್ಟು ವಿಷಯಗಳಿಗೆ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ ಹೀಗಾಗಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿರ್ತವೆ ಇವುಗಳೆಲ್ಲ ನಿರೀಕ್ಷಿತವಾಗಿರುವಂಥದ್ದು ಎಷ್ಟು ಜನರು ಮೌಲ್ಯಾಪನ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಒಂದೆರಡು ಮೂರು ದಿವಸಗಳು ಹಿಂದೆ ಮುಂದೆ ಆಗುವಂಥದ್ದು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳು ಹಾಗಾಗಿ ಸ್ವಲ್ಪ ದಿನಗಳು ಬದಲಾವಣೆ ಆಗುವಂಥದ್ದನ್ನ ನೋಡ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಇಷ್ಟು ದಿನ ನಿಗದಿಪಡಿಸಿಕೊಂಡಿರುವಂತದ್ದು ಆಗಿದೆ ಇಷ್ಟು ದಿನ ಆದಲ್ಲಿ ಹತ್ತರಿಂದ ಹನ್ನೊಂದು ದಿನಗಳಲ್ಲಿ ಮೌಲ್ಯಾಪನ ಚಟುವಟಿಕೆ ಮುಗೀತು ಅಂದಾಗ ಈಗ ನಾವು ಇಪ್ಪತ್ನಾಲ್ಕನೇ ತಾರೀಕು ಮೌಲ್ಯಾಪನ ಚಟುವಟಿಕೆ ಪ್ರಾರಂಭಿಸಿರುವಂಥದ್ದು ಹತ್ತು ದಿನ ಅಂದಾಗ ಏನಾಗಿರ್ತದೆ ಪ್ಲಸ್ ಹತ್ತು ಅಂದಾಗ ಇಪ್ಪತ್ನಾಲ್ಕು ಪ್ಲಸ್ ಹತ್ತು ಒಂದು ನಾಲ್ಕನೇ ತಾರೀಕು ಒಳಗಡೆ ಮುಗಿಬಹುದು ಅಥವಾ ಹನ್ನೊಂದು ದಿನ ಅಂತ ಹೇಳಿ ಅನ್ಕೊಂಡಾಗ ಐದನೇ ತಾರೀಕು ಒಳಗಡೆ ಮುಕ್ತಾಯ ಆಗ್ಬೋದಾಗಿರುವಂಥದ್ದು ಒಂದು ದಿನ ಹಿಂದೆ ಮುಂದೆ ಅಥವಾ ಹೆಚ್ಚು ಕಡಿಮೆ ಆದಾಗ ಏನಾಗ್ಬೋದು ಈ ಮೇ ಮೊದಲನೇ ವಾರದಲ್ಲಿ ನಿರೀಕ್ಷಿತವಾಗಿರುವಂತಹ ಫಲಿತಾಂಶ ಆದಷ್ಟು ಸ್ವಲ್ಪ ಬೇಗ ಮುಕ್ತಾಯಿತಂದ್ರೆ ಬೇಗ ಬರುವಂತ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇಲ್ಲಿ ನಿರೀಕ್ಷಿತ ಇರುವಂತದ್ದು ಒಂದು ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ಬಂದಾಗ ಮಂಡಳಿಯಿಂದ ನಿರ್ದಿಷ್ಟವಾಗಿರುವಂತಹ ದಿನಾಂಕ ತಿಳಿದು ಬರುವಂತದ್ದಾಗಿರ್ತದೆ ಒಂದು ವೇಳೆ ಆ ನಿರ್ದಿಷ್ಟ ದಿನಾಂಕ ಪ್ರಕಟ ಆಗಿದೆ ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಮೇ ಮೊದಲನೇ ವಾರದಲ್ಲಿ ಐದು ಆರನೇ ತಾರೀಕು ಒಳಗಡೆ ಬರ್ಬೋದಾಗಿರುವಂತ ಸಾಧ್ಯತೆ ಇರುವಂತ ಒಂದು ವೇಳೆ ಇದು ಬದಲಾವಣೆ ಆದರೆ ಮೇ ಎರಡನೇ ವಾರಕ್ಕೆ ಹೋಗಬಹುದಾಗಿರುವಂಥ ಸಾಧ್ಯತೆ ಇರ್ತದೆ ಒಳಗಡೆ ಫಲಿತಾಂಶ ಬರುವಂತ ನಿರೀಕ್ಷೆ ಇರುವಂಥದ್ದು ಆಗಿರುತ್ತೆ ಇನ್ನು ಫಲಿತಾಂಶವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಒಂದು ಎರಡು ವೆಬ್ಸೈಟ್ಗಳಿಗೆ ಬಂದು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂಥದ್ದು ನಿಮ್ಮದೇ ಮೊಬೈಲ್ನಲ್ಲಿ ಬಹಳ ಸುಲಭವಾಗಿ ನೀವು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂಥದ್ದಾಗಿರುತ್ತೆ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ಈ ಗೆ ಬಂದಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಥವಾ ಇನ್ಯಾವುದೇ ನಲ್ಲಿ ಸರ್ಚ್ ಮಾಡಿ ಹೀಗೆ ಬಂದಾಗ ಇಲ್ಲಿ ನಮ್ಮ ರಿಸಲ್ಟ್ಸ್ ಅಂತ ಹೇಳಿ ನಾವು ನೋಡ್ಕೊಳ್ಳುವಂತದ್ದು ಆಗಿರ್ತದೆ ರಿಸಲ್ಟ್ಸ್ ಪ್ರಕಟವಾಗುವಂತ ದಿನಾಂಕದ ನಂತರ ಇಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ ಯಾವ ದಿನಾಂಕಕ್ಕೆ ಪ್ರಕಟವಾಗುತ್ತದೆ ಆ ಟೈಮ್ ನಲ್ಲಿ ಈ ರೀತಿಯಾಗಿ ಇರ್ತದೆ ಇನ್ನು ಬಂದಿರೋದಿಲ್ಲ ಆ ಒಂದು ದಿನಾಂಕಕ್ಕೆ ಅಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗಿರುವಂತದ್ದು ಈಗ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫಲಿತಾಂಶವನ್ನ ನೋಡ್ಕೊಳ್ಬೋದಾಗಿರುವಂಥದ್ದು ಈ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂತಹ ಮಾಹಿತಿ ದಿನಾಂಕ ಬದಲಾವಣೆಗಳು ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರು ಸಹ ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯ್ತಾ ಇರುವಂತದ್ದಾಗಿರ್ತದೆ ನೀವು ಪರೀಕ್ಷೆ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು